ರಾಜ್ಯದ್ದು ಮಾತಾಡ್ಲಿ ಅಂತ ಅಷ್ಟೇ ಅವ್ರು ಹೇಳಿದ್ದು. ಮಾತಾಡ್ಬೋದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್. ಒಂದ್ ನಿಮಿಷ, ವಿಜೇಂದ್ರ ಅವರು ಅವರ ಹಕ್ಕು ಒಳಗಡೆ ಇದ್ದಾರೆ, ಮಾತಾಡ್ಬೋದು, ಅದ್ರ ಬಗ್ಗೆ ನಾವು ಆಕ್ಷೇಪ ಇಲ್ಲ. ಅವ್ರೇನ್ ಹೇಳ್ತಾ ಇದ್ರೆ ಅದೆಲ್ಲ ನೀವು ಹೇಳ್ತಾ ಇರೋದು ಕೂಡ ಸರಿ ಇದೆ, ರಾಜ್ಯದ್ದು ಸ್ವಲ್ಪ ಹೇಳ್ಬಿಡಿ ಅಂತ ಅಷ್ಟೇ. ಅವ್ರು ಸರಿಯಾಗಿ ಮಾತಾಡ್ತಾ ಇಲ್ಲ. ಎಸ್ ಸರ್, ರವಿ ಸಾಹೇಬ್ರೆ, ಫಸ್ಟ್ ಸ್ಪೀಚ್, ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್. ಡಿಸ್ಟರ್ಬ್ ಮಾಡ್ತಿಲ್ಲ ನಾನು. ಮಾನ್ಯ ಉಪಸಭಾಪತಿಗಳೇ, ಮಾನ್ಯ ಸದಸ್ಯರು ಏನ್ ಹೇಳಿದ್ರು ತೊಂದ್ರೆ ಇಲ್ಲ. ವಿಜೇಂದ್ರ ಅವರು ಮಾತಾಡ್ರಿ, ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ಮಾನ್ಯ ಉಪಸಭಾಪತಿ, ಸನ್ಮಾನ್ಯ ಉಪಾಧ್ಯಕ್ಷ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷ, ನಾಯಕ ಎಲ್ಲ ವಿಚಾರಣೆ ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿಜಯಣ್ಣ, ವಿಜಯಣ್ಣ, ಒಂದ್ ನಿಮಿಷ ಅಲ್ಲ, ಅವ್ರು ಮಾತಾಡಕ್ಕೆ ಒಂದ್ ನಿಮಿಷ. ಸನ್ಮಾನ್ಯ ಉಪಾಧ್ಯಕ್ಷರೇ, ಹೇಳ್ರಿ. ಮೊದಲನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಅಪ್ಪನಂತೆ ಖ್ಯಾತಿನಲ್ಲೇ ಮಾತಾಡ್ತಾ ಇರೋದನ್ನ ಶ್ಲಾಘಿಸ್ತೀನಿ ನಾನು. ಆದ್ರೆ ನಾನು ಒಂದೇ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದು, ವಂದನಾ ನಿರ್ಣಯನೋ ಅಥವಾ ಬಜೆಟ್ ಮೇಲೋ ಅಂತ ಕೇಳಿದೆ. ಅದ್ರ ಜೊತೆಗೆ ನಾನು ಒಂದು ಆಡಳಿತ ಪಕ್ಷದ ಸದಸ್ಯನಾಗಿದ್ರು ಕೂಡ ಒಂದು ವಿರೋಧ ಪಕ್ಷದ ಬಿಜೆಪಿ ಎಲ್ಲಾ ಶಾಸಕರುಗಳಿಗೆ ನಾನು ಮನವಿ ಮಾಡ್ತೀನಿ, ಎರಡನೇ ಸೀಟು ಖಾಲಿ ಇದೆ, ಅವ್ರನ್ನ ಒಪ್ಪಿ ನೀವು ಕೂರಿಸ್ಬಿಡಿ, ನಮ್ದು ಯಾವ ತಕರಾರು ಇಲ್ಲ. ಮಾತಾಡ್ರಿ, ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಅದು ಏನ್ ಮಾಡ್ಬೇಕಂತ. ಇವತ್ತು ಚುನಾವಣೆ ಮುಗಿದ ಮೇಲೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಈ ಸದನದ ಒಳಗೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಟೀಕೆ ಮಾಡ್ತಕ್ಕಂತ ಕೆಲಸ ಬಜೆಟ್ ಅಲ್ಲೂ ಆಗಿದೆ, ಇವತ್ತು ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ವಿರೋಧ ಪಕ್ಷದ ಅಥವಾ ಭಾರತೀಯ ಜನತಾ ಪಕ್ಷದ ಒಂದು ಸದಸ್ಯನಾಗಿ, ಇವತ್ತು ಒಬ್ಬ ಶಾಸಕನಾಗಿ ಅದಕ್ಕೆ ಉತ್ತರ ಕೊಡ್ತಕ್ಕಂತ ನನ್ನ ಕರ್ತವ್ಯ ಇದೆ, ನನ್ನ ಹಕ್ಕನ್ನು ನಾನು ಮಂಡಿಸ್ತಾ ಇದ್ದೇನೆ. ಮಾನ್ಯ ಉಪಾಧ್ಯಕ್ಷರೇ, ಹೇಳ್ರಿ. ಇವತ್ತು ಒಂದು ವಿಚಾರ ಬಹಳ ಗಂಭೀರವಾದಂತಹ ವಿಚಾರವನ್ನ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛಪಡ್ತೇನೆ. ಈ ಸದನದಲ್ಲಿ ಇವತ್ತು 2014 ಇಸ್ವಿನಲ್ಲಿ ಭಾರತದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ದಿವಾಳಿ ಆಗ್ತಕ್ಕಂತ ಅಂಚಿನಲ್ಲಿ ಬಂದಿತ್ತು. ಇವತ್ತು 2014 ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ದಿವಾಳಿ ಆಗ್ತಕ್ಕಂತ ಅಂಚಿನಲ್ಲಿ ಬಂದಿತ್ತು. ಕಾರಣ ಏನಂತಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂತ ಆಂಧ್ರಪ್ರದೇಶ ಮೂಲದ ಒಂದು ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅದರ ಮಾಲೀಕರು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು. 2009-10 ಆ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂತ ಕಂಪನಿಗೆ ಸುಮಾರು 26,000 crore ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಿಗ್ತದೆ. 3 ಆದ್ರೂ ಕೂಡ ಬಡ್ಡಿನೂ ಕಟ್ಟೋದಿಲ್ಲ, ಅಸಲನ್ನು ಕೂಡ ಕಟ್ಟೋದಿಲ್ಲ. ಅದಾಗ 3 2013 ಅದೇ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ 6,000 crore ಕೊಡ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ